ಎಸ್ ಬಾಗೂರ್ ಮಂಜೇಗೌಡರು ಹೇಳ್ತಾ ಇರೋ ಹೇಳಿಕೆಗಳನ್ನ ಗಮನಿಸಿದ್ರೆ ಜೆಡಿಎಸ್ ನವರು ಎಡವಟ್ಟಾಗಿ ಹೊಳೆ ನರಸೀಪುರ ಗೆದ್ದವರೆ ಜೆಡಿಎಸ್ ನವರು ಎಡವಟ್ಟಾಗಿ ಶೌನ ಬೆಳಗೊಳ ಗೆದ್ದವರೆ ಜೆಡಿಎಸ್ ನವರು ಎಡವಟ್ಟಾಗಿ ಹಾಸನ ಗೆದ್ದವರೆ ಜೆಡಿಎಸ್ ನವರು ಎಡವಟ್ಟಾಗಿ ಅರಕಲಗೋಡು ಗೆದ್ದವರೆ ಲೋಕಸಭೆ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ ಜೆಡಿಎಸ್ ಲೀಡ್ ಬರಲ್ಲ ಅಂತ ಹೇಳ್ತಾ ಇದ್ದೀರಿ ಸಾಧ್ಯನೇ ಇಲ್ಲ ಯಾವ ಕ್ಷೇತ್ರದಲ್ಲಿ ಲೀಡ್ ಬರಲ್ಲ ಅಲ್ಲೇಗೆ ಹೊಳೆನರಸೀಪುರದಲ್ಲಿ ಲೀಡ್ ಬರಲ್ಲ ನೀವು ನೋಡಿ ನೆಕ್ಸ್ಟ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಅಲೆ ಪಲೆ ಇದ್ದಾಗಲೇ ಪ್ರಜ್ವಲ್ ರೇವಣ್ಣ ಆಸನದಲ್ಲಿ ಗೆತ್ತಕೊಂಡ್ರು ನೋಡಿ ನೀವು ನರೇಂದ್ರ ಮೋದಿ ಅವರ ಜೊತೆ ಹೊಂದಾಣಿಕೆನೇ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ಯಾಕೆಂದ್ರೆ ಈಗಾಲೇ ನಿಮ್ಮ ಪಕ್ಷ ಹೊಂದಾಣಿಕೆ ಜೆಡಿಎಸ್ ನರೇಂದ್ರ ಮೋದಿ ಅವರ ಬಿಜೆಪಿ ಜೊತೆ ಹೊಂದಾಣಿಕೆ ಅಂತ ಮಾಡ್ಕೊಂಡಿದೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿಬಿಟ್ಟಿದ್ಯಾ ಚಿಕ್ಕಡಮೇ ಹೊಂದಾಣಿಕೆ ಆದಂಗೆ ಯಾಕೆಂದ್ರೆ ಅಂದ್ರೆ ಲಾಭ ತಾನೆ ಅವರಿಗೆ ಪ್ರೀತಮ್ ಗೌಡ ಎಲ್ಲ ಓಟ್ ಹಾಕ್ಸ್ತಾರ ಪ್ರಜ್ವಲ್ ಗೆ ಅದು ಹಾಕ್ಸ್ಲಿ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ಅಲ್ಪಸಂಖ್ಯಾತರು ನಿಮ್ಮ ಜೊತೆ ಇರಲ್ಲ ದಲಿತರು ನಿಮ್ಮ ಜೊತೆ ಇರಲ್ಲ ನಮ್ಮ ಕುರುಬ ಸಮುದಾಯ ನಿಮ್ಮ ಜೊತೆ ಇರಲ್ಲ ಒಕ್ಕಲಿಗರಲ್ಲ ಎಲ್ಲರೂ ನಿಮ್ಮನ್ನ ಆಗಲೇ ಈಗಲೂ ದೂರ ಇಡಲಿಕ್ಕೆ ಎಲ್ಲರೂ ಮನಸ್ಸಲ್ಲಿ ಮನದಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವ ಕ್ಷೇತ್ರದಲ್ಲಿ ನಿಮಗಿದೆ